ಮದುವೆಗೂ ಮುನ್ನ ನನ್ನ ಅವಳ ತೂಕ ಬರೀ 7 ಮಲ್ಲಿಗೆ. ವಾವ್ 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 ವಾವ್. ಮದುವೆಗೂ ಮುನ್ನ ನನ್ನ ಅವಳ ತೂಕ ಬರೀ 7 ಮಲ್ಲಿಗೆ. ವಾವ್ ವಾ. ಮದುವೆಯಾಗಿ ಈಗ 2 ಮಕ್ಕಳವಳಿಗೆ. ಮದುವೆಯಾಗಿ ಈಗ 2 ಮಕ್ಕಳವಳಿಗೆ. ಈಗ ನಾನು ಹೇಳುವೆ ಅವಳಿಗೆ ಏನಂತ, ನೀ ಏಳು ಮೆಲ್ಲಗೆ, ನೀ ಏಳು ಮೆಲ್ಲಗೆ, ನೀ ಏಳು ಮೆಲ್ಲಗೆ ಅಂತ. ಓಯ್ ಹಂಗಂದ ಅಮ್ಮ ಅಲ್ಲ ಇದು, ಅಲ್ಲೇ ಕುತ್ತಲೇ ಡೂಮ್ ಆಗೈತದೆ ಎಲ್ಲ ಗ್ಯಾಸಿನ ಅಡಿಗೆ ಪ್ರಭಾವ. ಹೌದಾ? ಅಮ್ಮರ್ ಮಾಡಿದ ಗ್ಯಾಸ್ ಅಡಿಗೆ ತಿಂತೀನಿ, ನಮಗೂ ಗ್ಯಾಸ್. ಗಣೇಶಿಗೆ ಹೇಳಿ ಬಿಡುಗಡೆ. ಇಲ್ಲಿವರೆಗೂ 1-7 ಗಂಟೆಯಿಂದ ಇಲ್ಲಿ ಕಾರ್ಯಕ್ರಮ ನಡೀತಲ್ಲ. ಹೌದಪ್ಪ. ಇಲ್ಲಿ ಎಷ್ಟು ಜನರಿಗೆ ತಿಳಿತು ಯಾರಿಗೆ ತಿಳಿಯಿಲ್ಲ ಕರೆಕ್ಟ್ ಆಗಿ. ನೀನು ನೀನ್ ಇವತ್ತಿರೋದು ಹೇಗ್ ಹಾಡು, ನೀನ್ ಹೇಳಿರೋ ಹಾಡು ಕೆಲವು ಕೆಲವರಿಗೆ ತಿಳಿದ ಬಂತು. ನೀ ಹೇಳಿರೋ ಹಾಡು ಕೆಲವು ಕೆಲವರು ತಿಳಿದ ಬಂತು. ಹೌದಪ್ಪ. ಇದ್ರ ಕೆಲವು ಕೆಲವರಿಗೆ ಹಾಕಿದಂತ ಸ್ವಲ್ಪ ಇಳೀದ ಬಂತು. ಹೌದಾ? ತಿಳಿದೋ ಮುಂದೆವೆ ಬಿಳೋ ಒಂದೊಂದು ಜಾಗ ಖಾಲಿ ಮಾಡೋದ ನೋಡಿ. ಇವ್ರು ತಿಳಿದು ಹಿಂಗ್ ಮಾಡಿ ಹೋಗೋ ಮಾತಾಡಿ ಇಳಿದು ಬರತ್ತಂತೇಳಿ. ಹೀಗಿರುತ್ತೆ ಬಂದೋಳೆ ಈ ಮುಂದಿನ ಕಾರ್ಯಕ್ರಮ. ಇಲ್ಲಿ ನಮಗೆ ಗುರುಗಳು ನಾಗನೇ ಮಾಡಿದ್ದಾರೆ. ಯಾರೋ ಒಬ್ರು ಅಣ್ಣ ತಂಗಿ ಹಾಡು ಅಂತ ಕೇಳಿದ್ರಂತೆ. ಹಾಡು ಸುಮಾರು ಇದ್ದಾವೆ, ಆದ್ರೆ ಯಾವ ಹಾಡು ಅಂತ ಗೊತ್ತಾಗ್ಲಿಲ್ಲ. ಸಾಹಿತ್ಯ ದಯವಿಟ್ಟು ಏನಾದ್ರು ಒಂದು ಸಾಲ ನೆನಪಿದ್ರೆ ದಯವಿಟ್ಟು ನೆನಪು ಮಾಡ್ಕೊಡಿ, ಅದನ್ನ ಸಾಧನೆ ಪಡಿಸ್ತೇನೆ. ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಶಿಬಿರಾರ್ಥಿಗಳು ಬಂದಿದ್ದಾರೆ. ಊರಲ್ಲಿ ತುಂಬಾ ಜನ ಯುವಕರು ಇದ್ದಾರೆ. ತಾವೆಲ್ಲರೂ ಇದೇ ಬಂದುಗಳೇ. ತಮ್ಮ ಮುಂದೆ ಒಬ್ಬ ಸ್ವತಂತ್ರ ಹೋರಾಟಗಾರನ ಹಾಡನ್ನ ತಮ್ಮ ಮುಂದೆ ಹೇಳಕ್ ನಾನು ಬಯಸ್ತಾ ಇದ್ದೇನೆ. ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಅಂದ್ರೆ ನಮ್ಮ ಬೆಳಗಾಂ ಧಾರವಾಡ ಶೈಲಿಯಲ್ಲಿ ಇರುವಂತ ಒಂದು ಗೀತೆ. ಯಾಕಂದ್ರೆ ನಾವು ಸ್ವಲ್ಪ 10 ನಿಮಿಷ ತಾಳ್ಮೆಯಿಂದ ಕುತ್ಕೊಂಡ್ರೆ ಈ ಗೀತೆ ನಿಮ್ಗೆ ಅರ್ಥ ಆಗುತ್ತೆ. ಗಲಾಟೆ ಮಾಡೋದು ಯಾರು ಮಕ್ಕಳು? ಸಂಗೊಳ್ಳಿ ರಾಯಣ್ಣನ ಹಾಡಿದು. ಸಂಗೊಳ್ಳಿ ರಾಯಣ್ಣ ಗೊತ್ತಾ ನಿಮ್ಗೆಲ್ಲ? ನೆನ್ಪಿದ್ಯಾ? ದರ್ಶನ ಅಲ್ಲ ಹಾಡು, ಪಿಕ್ಚರ್ ಹಾಡಲ್ಲ, ಹಳೆ ಕಾಲದ ಹಾಡು. ಇಂಗ್ಲಿಷ್ ಕಿತ್ತೂರಾಣಿ ಚೆನ್ನಮ್ಮನ ಬಲಗೈ ಭಂಟನಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗಾಂಧೀಜಿಯವರೆಲ್ಲ ಹೋರಾಟಕ್ಕಿಂತ ಮೊದಲೇ ಬ್ರಿಟಿಷರ ವಿರುದ್ಧ ಹೋರಾಡಿರ್ತಂತ ಒಬ್ಬ ಹೋರಾಟಗಾರ. ಅಂತವನ ಒಂದು ಹಾಡನ್ನ ಈಗ ತಮ್ಮ ಮುಂದೆ ದೇವರ ಮಕ್ಕಳು ಗಲಾಟೆ ಮಾಡಬಹುದು. ಆಯ್ತಾ? ಹುಲಿಯು ಹುಟ್ಟಿತು ಕಿತ್ತೂರ ನಾಡಾಗ ಕರಣಿ ಮನ ಬಂದಂಗ ತಂದೆಯ ಬರಿತಾ
ನೌಕರಿ ನಿನ್ನಹಂಗ ನನಗ ಕನ್ನಡಿಗರ ಕೈ ನೋಡೋ ಇನ ಮ್ಯಾಲ ವೀರಭದ್ರ ಕೆತ್ತೋರ ನಾಡ ಅಂತರಾಯಣ್ಣ ಸಂಗೊಳ್ಳಿ ಊರಾಗ
ಗಲ್ಲಿಗೆ ಹಾಕ್ಯಾರೋ ಆಲದ ಮರಕ್ಕೆ